ಇವತ್ತು ನಾವು ಬದನೆಕಾಯಿನ ಯೂಸ್ ಮಾಡಿಬಿಟ್ಟು ಬದನೆ ಮಸಾಲ ಮಾಡ್ಕೊಳ್ಳೋಣ. ನಾನು ಈ ಥರ ಗುಂಡು ಬದನೆ ಎತ್ಕೊಂಡಿದ್ದೀನಿ, ಅದನ್ನ ನಾಲ್ಕು ಭಾಗ ಮಾಡಿದ್ದೀನಿ ನೋಡಿ. ಫುಲ್ ಕಟ್ ಮಾಡಬೇಡಿ, ಅರ್ಧದವರೆಗೂ ಕಟ್ ಮಾಡಿದ್ರೆ ಸಾಕು. ಇದನ್ನ ಉದ್ದ ಬದನೆಕಾಯಿಲಿ ಮಾಡಿದ್ರೂ ನಡೆಯುತ್ತೆ. ನಾನು ಇವಾಗ ಕಟ್ ಮಾಡಿ ಇದನ್ನ ಒಂದು 1/2 kg ಇದೆ ಇದು ಕಟ್ ಮಾಡಿ ಇದನ್ನ ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಇದಕ್ಕಿರೋ ಮಸಾಲ ಫಸ್ಟ್ ರೆಡಿ ಮಾಡ್ಕೊಳ್ಳೋಣ. ಅಲ್ಲಿ ಪಾತ್ರೆಯಲ್ಲಿ ಪಾತ್ರೆ ಇಟ್ಟಿದ್ದೀನಿ ನಾನು, ಅದಕ್ಕೊಂದು 2 spoon ಆಗುವಷ್ಟು ಎಣ್ಣೆ ಹಾಕೋತೀನಿ. ಇವಾಗ ಈ ಎಣ್ಣೆಗೆ ನಾನು 2 ಈರುಳ್ಳಿನ ಉದ್ದುದ್ದಾಗಿ ಹೆಚ್ಕೊಂಡಿದ್ದೆ, ಅದನ್ನ ಸೇರ್ಸೋಣ. ಇದ್ರ ಜೊತೆಗೇನೆ 4 ಬೆಳ್ಳುಳ್ಳಿ, ಹಾಗೆ ಒಣಮೆಣಸು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸು ಸೇರಿಸ್ಕೊಳ್ಳಿ. ಒಣಮೆಣಸು ಇಲ್ಲ ಅಂತ ಖಾರದ ಪುಡಿ ಸೇರಿಸಿದ್ರು ನಡೆಯುತ್ತೆ. ಇದೊಂಚೂರು ಫ್ರೈ ಆಗಲಿ ನೋಡಿ. ಇವಾಗ ಈರುಳ್ಳಿ ಆಗಿದೆ, ನಾನು ಇದ್ರ ಜೊತೆಗೇನೆ ಇವಾಗ 1 piece ಆಗುವಷ್ಟು ಚಕ್ಕೆ, ಹಾಗೆ 4 ಲವಂಗ, ಅದ್ರ ಜೊತೆಗಿನ ಒಂದು 1/2 spoon ಆಗುವಷ್ಟು ಜೀರಿಗೆನ ಸೇರಿಸ್ಕೊತೀನಿ. ಹಾಗೆ ಒಂದು 2 spoon ಆಗುವಷ್ಟು ಹುರಿಗಡಲೆ, ಇವಾಗ ಇದ್ರ ಜೊತೆಗೇನೆ ನಾವು ಒಂದು 2 spoon ಆಗೋ 2 spoon ಧನಿಯಾ ಪುಡಿ ಸೇರಿಸ್ಕೋಬೇಕು. 1/2 spoon ಅರಶಿನ ಪುಡಿ, ಇವಾಗ ನಾನು ಇದರಲ್ಲಿ 2 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಸೇರಿಸ್ತೀನಿ. ಜೊತೆಯಲ್ಲಿ ಒಂದು 1/2 cup ಆಗುವಷ್ಟು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಇದು, ಅದನ್ನ ಸೇರಿಸೋಣ. ತೆಂಗಿನಕಾಯಿ ಸೇರಿಸಿದ್ಮೇಲೆ ತುಂಬ ಉರಿಬೇಕಂತೇನಿಲ್ಲ, ಒಂಚೂರು ಉರಿದು ಸ್ಟವ್ ಆಫ್ ಮಾಡಿಕೊಂಡು ಇದು ತಣ್ಣಗಾದ್ಮೇಲೆ ನಾವು ಇದನ್ನ ರುಬ್ಕೋಬೇಕು. ನಾನಿವಾಗ ಬದನೆ ಮಸಾಲೆನ ಕುಕ್ಕರಲ್ಲೇ ಮಾಡ್ತೀನಿ, ಈಸಿ ಆಗಲಿ ಅಂತೇಳಿ. ಈಗ ಕುಕ್ಕರಿಗೆ ಒಂದು 2 spoon ಆಗುವಷ್ಟು ಎಣ್ಣೆ ಹಾಕೋತೀನಿ. ಎಣ್ಣೆ ಒಂದು 2-3 spoon ಹಾಕ್ಕೊಳ್ಳಿ, ಸ್ವಲ್ಪ ಎಣ್ಣೆ ಇದ್ರೇ ಅದು ಟೇಸ್ಟ್ ಬರೋದು. ಅದಕ್ಕೆ ಒಂದು 1/2 spoon ಆಗುವಷ್ಟು ಸಾಸಿವೆ. ಸಾಸಿವೆ ಸಿಡಿದ್ಮೇಲೆ ನಾನು 1 ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡಿದ್ದೆ, ಅದನ್ನ ಸೇರಿಸ್ತೀನಿ. ಹಾಗೆ ಒಂದಿಷ್ಟು ಕರಿಬೇವಿನ ಸೊಪ್ಪು. ನಾನು ಆಗ್ಲೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಬದನೆಕಾಯಿ, ಅದನ್ನ ನೀರಿಂದ ತೆಗ್ದಿಟ್ಟಿದ್ದೀನಿ. ಯಾಕಂದ್ರೆ ಇದನ್ನ ನಾವು ಇವಾಗ ಎಣ್ಣೆಗೆ ಹಾಕ್ಬೇಕಾದ್ರೆ ಅದು ಸಿಡಿಬಹುದು, ಅದಕ್ಕೆ ನಾನು ಇವಾಗ ತೆಗ್ದಿಟ್ಕೊಂಡಿದ್ದೆ. ಇವಾಗ ನಾನು ಅದನ್ನ ಸೇರಿಸ್ತೀನಿ ಎಣ್ಣೆಗೆ. ಎಣ್ಣೆಗೆ ಸೇರಿಸ್ಬೇಕಾದ್ರೆ ಸಿಮ್ಮಲ್ಲಿ ಇಟ್ಕೊಳ್ಳಿ, ಬದನೆಕಾಯಲ್ಲಿರೋ ನೀರೆಲ್ಲ ಮುಖಕ್ಕೆ ಸಿಡಿಯುತ್ತೆ. ಅಲ್ಲಿ ಬದನೆಕಾಯಿ ಫ್ರೈ ಆಗೋರೋಗೂ ನಾವು ಮಸಾಲ ಮಾಡ್ಕೊಂಡು ಬರೋಣ. ನಾನು ಆವಾಗಲೇ ಉರಿದಿದ್ದಂಥ ಮಸಾಲೆ ಎಲ್ಲ ಇವಾಗ ತಣ್ಣಗಾಗಿದೆ, ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನು ರುಬ್ಕೊ ಬರ್ತೀನಿ. ಬದನೆಕಾಯಿನ ನಾವು ಒಂದು 2-3 ನಿಮಿಷ ಈ ರೀತಿ ಫ್ರೈ ಮಾಡ್ಕೋಬೇಕು, ಒಂಚೂರು ಕಲರ್ ಚೇಂಜ್ ಆಗುತ್ತೆ ಅಲ್ಲವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಬದನೆಕಾಯಿ ನೋಡಿ ನಿಮ್ಗೆ ಕಲರ್ ಚೇಂಜ್ ಆಗಿರೋದು ಗೊತ್ತಾಗ್ಬೋದು, ಇವಾಗ ಆಗಿದೆ. ನಾನು ಇವಾಗ ರುಬ್ಕೊ ಬಂದ ಮಸಾಲನ ಇದಕ್ಕೇ ಸೇರಿಸ್ತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲ ಒಂಚೂರು ಉರಿಲಿ ನೋಡಿ, ಇವಾಗ ಮಸಾಲ ಒಂಚೂರು ಉರಿದಾಯಿತು. ನಾನು ಆ ಮಿಕ್ಸಿ ಜಾರಿಗೇನೆ ನೀರು ಸೇರಿಸ್ಕೊಳ್ತಾ ಇದ್ದೀನಿ, ಅದನ್ನ ತೊಳೆದು ಅದನ್ನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಗ್ರೇವಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ, ರೊಟ್ಟಿ ಚಪಾತಿ ದೋಸೆ ಎಲ್ಲದ್ರ ಜೊತೆನೂ ನೆಂಚ್ಕೊಂಡು ತಿನ್ಬೋದು. ಇವಾಗ ಇದಕ್ಕೆ ನಾನು 1 spoon ಆಗುವಷ್ಟು ಉಪ್ಪು ಸೇರಿಸ್ತೀನಿ. ನಿಮಗೆ ಬೇಕಂದರೆ ಇದಕ್ಕೆ ಬೆಲ್ಲ ಒಂಚೂರು ಬೆಲ್ಲ ಸೇರಿಸ್ಕೊಳ್ಳಿ, ನಾನು ಇವಾಗ ಬೆಲ್ಲ ಸೇರಿಸಲ್ಲ. ಇದನ್ನ ಇವಾಗ ನಾನು ಮುಚ್ಚಿ ಒಂದು ತಪ್ಪಿದ್ರೆ 2 whistle ಮಾಡ್ಕೊಳ್ಳಿ, ಬದನೆಕಾಯಿ ಮೇಲೆ ಹೋಗುತ್ತೆ ಅದು. ನಾನು ಇವಾಗ ಇದನ್ನ 2 whistle ಮಾಡ್ಕೊಬರ್ತೀನಿ. ಕುಕ್ಕರ್ ನಾನು 2 whistle ಮಾಡ್ಕೊಂಡಿದ್ದೆ, ಅದು ತಣ್ಣಗೂ ಆಗಿದೆ. ಇವಾಗ ಬದನೆಕಾಯಿ ಮಸಾಲೆ ಯಾವ ರೀತಿ ಬಂದಿದೆ ಅಂತ ನೋಡೋಣ.
ನೋಡಿ ನಿಮ್ಗೆ ಗೊತ್ತಾಗ್ಬೋದು ಎಣ್ಣೆಲೆ ಸೈಡಲ್ಲಿ ಎಷ್ಟು ನೀಟಾಗಿ ಬಿಟ್ಕೊಂಡಿದೆ ಅಂಥೇಳಿ. ಬದನೆಕಾಯಿನೂ ನೀಟಾಗಿ ಬೆಂದಿದೆ, ಬೌಲಿಗೆ ಹಾಕೋತೀನಿ ನೋಡಿ. ನಾನು ಎಷ್ಟು ಈಸಿಯಾಗಿ ಕುಕ್ಕರಲ್ಲೇ ಗ್ರೇವಿ ಮಾಡಿದ್ದೀನಿ ಅಂಥೇಳಿ. ನಾ ಮಾಡಿರೋ ಬದನೆಕಾಯಿ ಮಸಾಲದ್ದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಯಾರೆಲ್ಲ ನೋಡ್ತೀರ ಮತ್ತು ನೋಡೋದವ್ರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೇಳಿ. ನನ್ನ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್.